ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 2 ಅಂತಿಮ ಕಾಲ ಅಥವಾ ಆತನ ಸಿದ್ಧತೆಯ ದಿನ ಈ ಸಂಚಿಕೆಯಲ್ಲಿ ನೆಪೋಲಿಯನ್ನ ಪ್ರಯಾಸಕರ ಪ್ರಯಾಣದ ಮುಂದುವರೆದ ಭಾಗ ಪುಟ 20. ನಿಗದಿತ ಸಮಯದಲ್ಲಿ ಆತನು ಹಿಂದಿರುಗುವನು, ದಕ್ಷಿಣದ ಕಡೆಗೆ ಬರುವನು, ಆದರೆ ಅದು ಹಿಂದಿನ ಅಥವಾ ಎರಡನೆಯ ದಂಡಯಾತ್ರೆಯಂತೆ ಇರುವುದಿಲ್ಲ. ನೆಪೋಲಿಯನ್ನನು ಐಗುಪ್ತದ ಮೇಲೆ ನಡೆದ ಆಕ್ರಮಣವು ಕ್ಲಿಯೋಪಾತ್ರಾಳ ದಿನಗಳಲ್ಲಿ ಅಥವಾ ಆಕೆಯ ಸಂತತಿಯವಳಾದ ರಾಣಿ ಜಿನೋಬಿಯಾಳ ದಿನಗಳಲ್ಲಿ ನೀಡಿದ ಫಲಿತಾಂಶಗಳನ್ನು ನೀಡಲಿಲ್ಲ. ನೆಪೋಲಿಯನ್ನನು ಒಬ್ಬ ಸೇನಾನಿಯಾಗಿ ಐಗುಪ್ತದಲ್ಲಿ ಯಶಸ್ವಿಯಾದರೂ ಆತನ ಹಿಂದಿನ ಯಾವುದೇ ವಿಜಯವನ್ನು ಸಂಪಾದಿಸಲಿಲ್ಲ. ಇದಕ್ಕೆ ಕಾರಣವನ್ನು ಮುಂದಿನ ವಚನಗಳಲ್ಲಿ ವಿವರಿಸಲಾಗಿದೆ. ಅವನಿಗೆ ವಿರುದ್ಧವಾಗಿ ಕಿತ್ತೀಮಿನ ರೋಮಿನ ಹಡಗುಗಳು ಬಂದವು. ವಚನ 30. ಆಂಗ್ಲ ನೌಕಾಪಡೆಯು ನೆಪೋಲಿಯನ್ನನಿಗೆ ಬಹಳಷ್ಟು ಕಿರುಕುಳವನ್ನು ನೀಡಿತು ಮತ್ತು ಆತನ ವಿಜಯಕ್ಕೆ ಅಡಚಣೆಯನ್ನುಂಟು ಮಾಡಿತು. ಇಂಗ್ಲೆಂಡ್ ಮಾತ್ರವಲ್ಲದೆ ಫ್ರಾನ್ಸ್, ಇವುಗಳು ಹಿಂದಿನ ರೋಮ್ ಸಾಮ್ರಾಜ್ಯದ ಭಾಗಗಳಾಗಿದ್ದುದರಿಂದ ಮತ್ತು ಫ್ರಾನ್ಸ್ ಆ ಚಕ್ರಾಧಿಪತ್ಯದ ಶೇಷ ಭಾಗದ ಮೇಲೆ ಯುದ್ಧ ಮಾಡುತ್ತಿದ್ದುದರಿಂದ, ಅದನ್ನು ಗೆದ್ದುಕೊಳ್ಳಲು ಪ್ರಯಾಸ ಪಡುತ್ತಿದ್ದುದರಿಂದ ನಾವು ಇವುಗಳ ಔಚಿತ್ಯತೆಯನ್ನು ರೋಮನ್ ಹಡಗುಗಳು ಎಂದು ಕರೆಯುತ್ತೇವೆ. ಅವನು ಎದೆಗುಂದಿ ಹಿಂದಿರುಗಿ ಪರಿಶುದ್ಧ ನಿಬಂಧನೆಗಳ ಮೇಲೆ ಮತ್ಸರಗೊಂಡು ಮಾಡುವಷ್ಟು ಮಾಡುವನು. ವಚನ 30. ಆತನು ಅದರಲ್ಲಿ ಜಯ ಹೊಂದುವನು. ಈಜಿಪ್ಟಿನಿಂದ ಹಿಂದಿರುಗಿದ ನಂತರ ನೆಪೋಲಿಯನ್ ತನ್ನ ಹಿಂದಿನ ಪೋಪ್ ಆಳ್ವಿಕೆಯ ವಿರುದ್ಧವಾದ ಹಿಂಸಾತ್ಮಕ ವಿರೋಧಿ ನೀತಿಯನ್ನು ತ್ಯಜಿಸಿದನು ಮತ್ತು ಪೋಪ್ನೊಂದಿಗೆ ಕರಾರು ಅಥವಾ ಒಪ್ಪಂದಕ್ಕೆ ಸಹಿ ಹಾಕಿದನು. ಈ ಮೂಲಕ ರೋಮನ್ ಕ್ಯಾಥೋಲಿಕ್ ಧರ್ಮವನ್ನು ಫ್ರಾನ್ಸ್ನಲ್ಲಿ ಪುನಃ ಸ್ಥಾಪಿಸಲಾಯಿತು. ಇದು ಸತ್ಯದ ವಿರುದ್ಧದ ಕ್ರಮವಾಗಿತ್ತು. ಆದರೆ ಈ ನೀತಿಯಿಂದ ಅವನು ಗಣರಾಜ್ಯವನ್ನು ಉಳಿಸುವಲ್ಲಿ ಮತ್ತು ಸ್ವತಃ ಚಕ್ರವರ್ತಿಯಾಗಿ ಅಧಿಕಾರ ಸ್ಥಾಪಿಸುವಲ್ಲಿ ಯಶಸ್ವಿಗೊಳಿಸಬಹುದೆಂದು ಅವನು ನೋಡಿದನು. ಆದರೂ ಯಶಸ್ವಿಯಾದನು. ಆದರೆ ಈ ನೀತಿಯಲ್ಲಿ ಅವನು ಸಾಮ್ರಾಜ್ಯಶಾಹಿ ಅಧಿಕಾರವನ್ನು ಪಡೆದ ನಂತರ ಬಹುಕಾಲ ಉಳಿಯಲಿಲ್ಲ. ಪ್ರವಾದನೆಯು ಈ ಕೆಳಗಿನ ಪದಗಳಲ್ಲಿ ವಿವರಿಸಿದಂತೆ ಅಧರ್ಮ ಸ್ವರೂಪನು, ಮ್ಯಾನ್ ಆಫ್ ಸಿನ್ ಎಂಬ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದನು ಮತ್ತು ಅವನು ನೆಪೋಲಿಯನ್ ಹಿಂದಿರುಗುತ್ತಾನೆ ಮತ್ತು ಶುದ್ಧೀಕರಣದ ಒಡಂಬಡಿಕೆಯನ್ನು ತೊರೆದವರ ವಿರುದ್ಧ ರೂಪಿಸುತ್ತಾನೆ. ಅಂದರೆ ಅವನು ರೋಮನ್ ಧರ್ಮಭ್ರಷ್ಟ ಚರ್ಚ್ ವಿರುದ್ಧ ಯೋಜನೆ ಮತ್ತು ಕಾರ್ಯಾಚರಣೆ ನಡೆಸಲು ಪ್ರಾರಂಭಿಸಿದನು. ಅದರಲ್ಲಿ ಯಶಸ್ವಿ ಕೂಡ ಆದನು. ಹೀಗೆ ತೀಕ್ಷ್ಣ ರೀತಿಯಲ್ಲಿ ದಾನಿಯೇಲ 11 ಅಧ್ಯಾಯವು ಪ್ರಪಂಚದ ಇತಿಹಾಸವನ್ನು ಪರ್ಷ್ಯಾದ ರಾಜ್ಯದಿಂದ ಪೋಪನ ರಾಜ್ಯವನ್ನು ಉಳಿಸುವವರೆವಿಗೂ ಅದರ ಬಹು ಗಮನೀಯ ಗುಣಲಕ್ಷಣಗಳಿಂದ ಪತ್ತೆ ಹಚ್ಚುತ್ತದೆ. 2400 ವರ್ಷಗಳ ದೀರ್ಘಕಾಲವನ್ನು ಆವರಿಸಿದ್ದರೂ ಅದು ಅಂತ್ಯಕಾಲದ ಪ್ರಾರಂಭ ವರ್ಷವನ್ನು ಕ್ರಿಸ್ತಶಕ 1799 ಎಂದು ಗುರುತುಪಡಿಸುವಲ್ಲಿ ತನ್ನ ಉದ್ದೇಶವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತದೆ. ಆ ವರ್ಷದಿಂದ ಪೋಪನ 1260 ವರ್ಷಗಳ ದಬ್ಬಾಳಿಕೆಯ ಅಧಿಕಾರದ ಮಿತಿಯು ಮುಕ್ತಾಯಗೊಂಡಿತು ಮತ್ತು ಅಂತ್ಯಕಾಲವು ಪ್ರಾರಂಭವಾಯಿತು. ಇದು ಪೋಪನ ಅಧಿಕಾರದ ಸಹಸ್ರಮಾನದ ಅಥವಾ ಆಳ್ವಿಕೆಯ 1000 ವರ್ಷಗಳ ಕಡೆಯ ವರ್ಷ ಎಂಬುದನ್ನು ಉದಾಸೀನ ಮಾಡದೆ ಇರೋಣ. ಅದು ಹಿಂದಿನ ಸಂಪುಟಗಳಲ್ಲಿ ತೋರಿಸಿದಂತೆ ಕ್ರಿಸ್ತಶಕ 799 ಪ್ರಾರಂಭವಾಗಿತ್ತು. ಆದರೆ ಕ್ರಿಸ್ತಶಕ 1799 ಅಂತ್ಯಕಾಲವೆಂದು ಕರೆಯುವ ಅವಧಿಯ ಪ್ರಾರಂಭವಷ್ಟೇ. ಆ ಸಮಯದೊಳಗೆ ವ್ಯವಸ್ಥೆಯ ಎಲ್ಲ ಕುರುಹುಗಳು ತಿರಿಹೋದವು. ವಚನ 34-35 ಕೆಲವೇ ಮಾತುಗಳಲ್ಲಿ ಸುಧಾರಣೆಯ ಅವನತಿ, ರಿಫಾರ್ಮೇಷನ್ ಮತ್ತು ಅವುಗಳ ಕಾರಣಗಳನ್ನು ವಿವರಿಸಲಾಗಿದೆ ಎಂಬುದನ್ನು ಗಮನಿಸಿರಿ. ಲೋಕದ ಮೇಲಿನ ಪ್ರೀತಿ ಮತ್ತು ಅಧಿಕಾರದಲ್ಲಿರಬೇಕೆಂಬ ಬಯಕೆ, ಪ್ರಭಾವ ಮತ್ತು ನಿಶ್ಚಿಂತತೆ, ಇವುಗಳು ಸಭೆಯನ್ನು ಮೊದಲಿಗೆ ಭ್ರಷ್ಟಗೊಳಿಸಿ ಪೋಪನ ಅಧಿಕಾರವನ್ನು ಮುಂದಕ್ಕೆ ತಂದ ಪಾಶಗಳಾಗಿವೆ
ಅದೇ ಬಯಕೆಗಳು ಮತ್ತು ಪರಿಶ್ರಮಗಳು ಸುಧಾರಣೆಯನ್ನು ಭಂಗಪಡಿಸಿದವು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ